Hi everyone, welcome back to my YouTube channel. Ella CET vidyarthigalige namma channel ge swagata suswagata. Kelondu latest mahitigalu kuda bandide adanna kuda tiliskoltene. Channel ge nimenu subscribe illa subscribe agabodu video ishtada like na madabodu. Ivattina video ge nimigella swagata suswagata. Indu nimige gottiro hage high court final judgment baruva sadhyate hechide. Nimige gottiro hage monne ಮಾನ್ಯ ನ್ಯಾಯಾಲಯವು ಕೂಡ ಒಂದು ಮನವಿ ಕೂಡ ಕೊಟ್ಟಿತ್ತು. ಅದೇ ರೀತಿ ಸರ್ಕಾರ ಕೂಡ ಸ್ಪಂದನೆ ಮಾಡಿ ಇನ್ನು 3 ದಿನದ ಒಳಗೆ ನಾವು ಇತ್ಯರ್ಥ ಮಾಡ್ತೀವಿ ಅಂತ ಹೇಳಿದ್ರು. ಅದೇ ರೀತಿ ಸಮಿತಿ ಕೂಡ ರಚನೆ ಮಾಡಿ ಆ ಸಮಿತಿ ಕೂಡ ಇವತ್ತು ವರದಿಯನ್ನು ಮಾನ್ಯ ನ್ಯಾಯಾಲಯಕ್ಕೆ ಸಲ್ಲಿಸ್ತದೆ. ಇಂದು ಕೂಡ ಹಿಯರಿಂಗ್ ಆಗುತ್ತೆ. ಇಂದು ಕೂಡ ಮಾನ್ಯ ನ್ಯಾಯಾಲಯವು ಸರ್ಕಾರದ ವರದಿಯನ್ನು ನೋಡಿ ಅದರ ನಂತರ ಮುಂದುವರೆದ ಭಾಗವಾಗಿ ಫೈನಲ್ ಜಡ್ಜ್ಮೆಂಟ್ ಕೂಡ ಬರುವ ಸಾಧ್ಯತೆ ಇದೆ. ಒಟ್ಟಾರೆ ನಿಮಗೆ ಗೊತ್ತಿರೋ ಹಾಗೆ ನ್ಯಾಯಾಲಯವು ತಿಳಿಸಿರೋ ಪ್ರಕಾರ ಯಾವುದೇ ರೀತಿ ಕಾಂಟ್ರವರ್ಸಿ ಇಲ್ಲದಾಗೆ ಎಲ್ಲ ವಿದ್ಯಾರ್ಥಿಗಳು ಸಮಾನತೆಯಾಗಿ ಒಂದು ಆದೇಶವನ್ನು ತನ್ನಿ, ಅದೇ ರೀತಿ ಒಂದು ತೀರ್ಪನ್ನು ತನ್ನಿ ಅಂತ ನ್ಯಾಯಾಲಯವು ಸರ್ಕಾರಕ್ಕೆ ತಿಳಿಸಿದೆ. ಅದೇ ರೀತಿ ಸರ್ಕಾರ ಸಮಿತಿ ಕೂಡ ಮಾಡಿ ನಂತರ ಒಂದು ಫೈನಲ್ ಡಿಸಿಷನ್ ಕೂಡ ಬಂದಿದೆ. ಅದನ್ನು ಇಂದು ನ್ಯಾಯಾಲಯಕ್ಕೆ ಸಬ್ಮಿಟ್ ಮಾಡುತ್ತೆ. ಇಂದು ನ್ಯಾಯಾಲಯವು ಒಂದು ಫೈನಲ್ ಜಡ್ಜ್ಮೆಂಟ್ ಬರುವ ಸಾಧ್ಯತೆ ಹೆಚ್ಚಿದೆ. ಒಟ್ಟಾರೆ ಇವತ್ತು ವಿದ್ಯಾರ್ಥಿಗಳಿಗೆ ಒಂದು ಸಂತಸ ಸುದ್ದಿ ಏನಂದರೆ ಜಡ್ಜ್ಮೆಂಟ್ ಬರುವ ಸಾಧ್ಯತೆ ಹೆಚ್ಚಿದೆ. ಇಂದು ಕೂಡ ಹಿಯರಿಂಗ್ ಆಗ್ತಾ ಇದೆ. ಒಟ್ಟಾರೆ ಏನಾಗ್ಬೋದು ಗೊತ್ತಿಲ್ಲ, ಬಟ್ ವಿದ್ಯಾರ್ಥಿಗಳು ಯಾವುದಕ್ಕೂ ಕೂಡ ಫೇಸ್ ಮಾಡಿರಬೇಕು. ಇನ್ ಕೇಸ್ ನನ್ನ ಅನಿಸಿಕೆ ಬಂದುಬಿಟ್ಟು 75-25 ಆಗಬಹುದು ಅಂತ ನನ್ನ ಅನಿಸಿಕೆ. ಆರ್ ಇನಿ ಅದರ್ ಚಾನ್ಸ್ ಬಂದುಬಿಟ್ಟು ಎಲ್ಲರಿಗೂ ಕೂಡ ಸಿಇಟಿ ಮಾರ್ಕ್ಸ್ ಕನ್ಸಿಡರ್ ಮಾಡಿ ಅಂತ ಅದು ಕೂಡ ಹೇಳ್ಬೋದು. ಅದು ಮಾಡೋಕ್ಕೆ ಕಾರಣ ಆಗೋದಿಲ್ಲ, ಯಾಕಂದರೆ ಸಿಇಟಿ ಕಾಯ್ದೆ KA ಕಾಯ್ದೆನೂ ತಿದ್ದುಪಡಿ ಮಾಡೋದಕ್ಕೆ ಬರೋದಿಲ್ಲ. ಇನ್ಕೆ 75-25 ಮಾಡಬಹುದು ಅಂತ ನನ್ನ ಅನಿಸಿಕೆ. ಈಗ ಹೆಂಗಿತ್ತು ಹಂಗೆ ಮುಂದುವರಿಯಲು ಸಾಧ್ಯತೆ ಕಡಿಮೆ. ಯಾಕಂದರೆ ಫೈನಲ್ ಕೋರ್ಟ್ ಆದೇಶ ಏನಿದೆ ಅಂದರೆ ಎಲ್ಲರೂ ಕೂಡ ಒಂದೇ ರೀತಿ ಯಾವುದೇ ರೀತಿ ಕಾಂಟ್ರವರ್ಸಿ ಇಲ್ಲದಲ್ಲೇ ಮಾಡಿ ಅಂತ. ಇದು ಇವತ್ತಿನ ವಿಡಿಯೋ ಆಗಿರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಎವ್ರಿ ಒನ್.